इवत ना नोड़ो स्पीड डिस्टेंस टाइम अंत अंदर स्पीड हे कंडीतारो डिस्टेंस मत टाइम को टाइम हे कंडीतारो स्पीड मत डिस्टेंस को मत डिस्टेंस कंडीतारो स्पीड मत टाइम को इंतिष्ट किलोमीटर ऐना यहाँ कंडीतारो दूरव डिस्टेंस दूरव किलोमीटर किलोमीटर मीटर दाग को टाइम यहाँ को सेकेंड सेकेंड बिट्रे अवर को घंटे स्पीड स्पीड किलोमीटर पर अवर याकंद्रे किलोमीटर पर अवर बैक नोड़े किलोमीटर पर अवर ना ईवत स्पीड हटिदे ना अरव स्पीड हटिदे हाँ 50 किलोमीटर पर अवर 50 किलोमीटर पर अवर अंदर वो गंटे 50 किलोमीटर ओडित अंदर अगर स्पीड आगे बैट नोड़ी इन स्पीड स्पीड अंदर ऐन किलोमीटर पर अवर अव किलोमीटर पर अवर हम बता किलोमीटर मेल बंतु केवर बंतु अवर अंदर यात्र ऐन सूचने टाइम ऐन सूचने अवर अंदर इधर टाइम किलोमीटर ऐन दूर दूर अंदर डिस्टेंस डिस्टेंस टाइम इक्वल टू स्पीड स्पीड अंदर स्पीड इक्वल टू डिस्टेंस डिस्टेंस डिवाइडेड बाय टाइम अच्छे कन्नड़ स्पीड वेग वेग इक्वल टू दूर अपॉन काल काल अंदर समय टाइम तो वेग नहीं 50 किलोमीटर होती 50 किलोमीटर आगे 50 किलोमीटर पर अवर हटरी गेकोरी नहीं स्पीड हटरी गल किलोमीटर 6 किलोमीटर ऐना टाइम इटो अर्ध तास हद्द निम्स होते हद्द निम्स सैकल में हूँ बस हूँ 6 किलोमीटर 15 निम्स 15 निम्स अरे वो अवर दूर अरे 1/4 1/4 अवर इतमी स्पीड बरत आरद कड़े बरत 24 किलोमीटर पर अवर सॉरी वेग ना वेग ऐसे दूर डिवेड दूर दूर एस्टी 6 किलोमीटर काल वो अरे 0.5 इन बरीबा नहीं 0.25 बरीबर अद प्रॉब्लम इन लास्ट गुणाकार आर्थ 24 बरतल जस्ट नोड़ बरी इध स्पीड फार्मुला डिस्टेंस यहाँ टाइप बरत नोड़ी कन्डदी स्पीड बनुस्टेंस यहाँ कहो यह डिस्टेंस अरे डिस्टेंस इन गुणाकार आयता नोड़ी डिस्टेंस इक्वल टू ऐन टाइम इकड़ भागाकार भागाकार गुणाकार आगत स्पीड हेगूत्री स्पीड बरती गुणाकार टाइम बता भागाकार गुणाकार गुणाकार आती तीर्थ डिस्टेंस फार्मूला हाँ मत टाइम टाइम तीर्थ टाइम टाइम बता स्पीड गिलोदी तीर्त टाइम को डिस्टेंस डिस्टेंस हेन जस्ट मेन बेसिक फार्मूला नोड़ी इधर मेले बरत है ना टाइम इलेक्सर गुणाकार मेले बती स्पीड इतनी गुणाकार बरती भागकार डिवाइडेड बाय स्पीड कन्डद्रेन स्पीड वेग अल डिस्टेंस दूर इत समय अथवा काल फार्मूला कन्डदी कन्डद्रे इला इंग्लिस इंग्लिस आग्नियर हेल्प नवोदय मुराजी स्कूल हेल्प एलू हेल्प कॉम्पिटेटिव एग्जाम निम्न ट्रेन मैं क्वेश्चन केतार ट्रेन इंतिष्ट पॉइंट क्रास आगत पोल क्रास आगत
ಆ ಕ್ರಾಸ್ ಆದ್ಮಂತ ಇಂತಿಷ್ಟು ನಿಮಿಷ ಕ್ರಾಸ್ ಆಯ್ತಂದ್ರೆ ಟ್ರೈನ್ದ ಮತ್ತ ಟ್ರೈನ್ ಲೆಂತ್ ಎಷ್ಟು ಹಾಕಿ ಅಂತ ಈ ಟೈಮ್ ಟ್ರೈನ್ ಉದ್ದ ಎಷ್ಟು ಅಂತ ಹಾಂ ಆ ಟೈಮ್ನಲ್ಲಿ ಇದ ಟೈಪ್ದ ಫಾರ್ಮುಲಾ ಹಚ್ಚಿ ನೀವು ಮಾಡಿದ್ರೆ ಈಸಿ ಆಗಿ ಬರುತ್ತೆ ಹಾಂ ನೋಡ್ರಲ್ಲ ಈಗ ಈ ಫಾರ್ಮುಲಾ ಪಟಾಪಟ ನೋಟ್ ಮಾಡ್ಕೊಡಿ ನೀವು ಅಂತ ನಾವು ಸುಮ್ ಸಿಂಪಲ್ ಆಗಿ ಒಂದು ಕ್ವಶನ್ ನೋಡೋಣ ಈಗ ಇದಿಲ್ಲಿ ಈ ನೋಡ್ರಿ ಈಗ ಒಂದು ವೆಹಿಕಲ್ ಇದೆ ಅಂದ್ರೆ ಒಂದು ಗಾಡಿಯು ಅಥವಾ ಒಂದು ಬೈಸಿಕಲ್ ಅದರ ಎಷ್ಟು ಕೊಟ್ರ ಅವಲ್ಲ ಡಿಸ್ಟೆನ್ಸ್ ಕವರ್ ಮಾಡಬೇಕಾಗಿ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಇದೆ 25 ಕಿಲೋಮೀಟರ್ ಟೈಮ್ ಕೊಟ್ರ ಅವರ ಟೈಮ್ 5 ಸೆಕೆಂಡ್ ಕೊಟ್ಟಾಗಿ 5 ಮಿನಿಟ್ ಕೊಟ್ರಿ ಹೌದಲ್ಲ ಡಿಸ್ಟೆನ್ಸ್ 25 ಕಿಲೋಮೀಟರ್ ಇರುತ್ತೆ ಮುಟ್ಟಬೇಕಾಗಿದೆ ಹೋಗಿ ಮುಟ್ಟಿದ 5 ನಿಮಿಷದ ಹಾಗಾದ್ರೆ ಸ್ಪೀಡ್ ಎಷ್ಟು ಅಂತ ಕೇಳಿದರು ಸ್ಪೀಡ್ ಎಷ್ಟು ಅಂತ ಕೇಳಿದರು ಈಗ ನೋಡಿ ಈಗ ಇದು ಯಾಕೆ ಹಂಗೆ ಸೋಲ ಮೊದಲು ಬರ್ಕೊಂಡಿರಲ್ಲ ಸೈಡ್ ತೆಗೀರಿ ಈಗ ಏನು ಮಾಡಿ ನೋಡ ಕಿಲೋಮೀಟರ್ದಾಗ ಡೈರೆಕ್ಟ್ ಅವರ್ದ ಕೊಟ್ಟಿಲ್ಲ ಮಿನಿಟ್ದಾಗ ಕೊಟ್ಟಿದ್ದಾರೆ ಇಲ್ಲಿ ಏನೋ ಅರೇಜ್ ಆಗುತ್ತಂದ್ರೆ ನಿಮ್ಗೆ ಮೈಂಡ್ ಕಿಲೋಮೀಟರ್ದಾಗ ಇದ್ದದ ಮಿನಿಟ್ದಾಗ ಮಾಡ್ಕೋದ ಮಿನಿಟ್ದಾಗ ಇದ್ದದ ಅವರ್ದ ಏನು ಮಾಡ್ಕೋದ ಅವರ್ದ ಸೆಕೆಂಡ್ ಆಗಿ ಹಾಕ್ಕೊಂಡು ಸೆಕೆಂಡ್ದಾಗ ಯಾವ ಟೈಪ್ ಮಾಡ್ಕೋತ ಈಗ ನೋಡಿ ಈಗ ಕಿಲೋಮೀಟರ್ ಅವರ್ ಪರ್ ಕೊಟ್ಟಿರ್ತಾರೆ ಈಗ ಇದು ಎಸ್ ಐ ಯೂನಿಟ್ ಆಯಿತು ಈಗ ಮೀಟರ್ ಪರ್ ಸೆಕೆಂಡ್ ಅಂತ ಕೊಡ್ತಾರೆ ಅವ್ರು ಇನ್ನೊಂದು ಅಂದ್ರೆ ಇದೇನೈತೆ ಕಿಲೋಮೀಟರ್ ದೂರ ಇದನ್ನ ಮೀಟರ್ದಾಗ ಹೇಳ್ತಾರೆ 800 ಮೀಟರ್ 300 ಮೀಟರ್ ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಅದಕ್ಕಿಂತ ಕಡಿಮೆ ಇತ್ತಂದ್ರೆ ಮೀಟರ್ದಾಗ ಕೊಡ್ತಾರೆ ಅವ್ರು ಮೀಟರ್ದ 400 ಮೀಟರ್ 500 ಮೀಟರ್ದ ಹೇನಾ ಈ ಕೊಟ್ಟರೆ ಅಂದ್ರೆ ಈಗ ನೋಡಿ ಅದನ್ನ ಸೆಕೆಂಡ್ದಾಗ ಯಾವ ಟೈಮ್ ಮಾಡ್ಕೋದ ಈಗ ನೋಡಿ ಈಗ ಒಂದು ಕಿಲೋಮೀಟರ್ 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 ಇಲ್ಲ ಒಂದು ಕಿಲೋಮೀಟರ್ ಅಂದ್ರೆ ಒಂದು ಕಿಲೋಮೀಟರ್ ಅಂದ್ರೆ ಎಷ್ಟ 1000 ಮೀಟರ್ ತಿಳಿತು ಹಾಗಾದ್ರೆ 1 ಅವರ್ ಅಂದ್ರೆ 8 ಸೆಕೆಂಡ್ ಆಗುತ್ತೆ 60 ಮಿನಿಟ್ ಇಂಟು 60 ನಿಮಿಷಗಳು ಮತ್ತೆ 1 ನಿಮಿಷಕ್ಕೆ 60 ಸೆಕೆಂಡ್ ಅಂದ್ರೆ ಇದು ಯಾತ್ರೆ ಬರ್ತಿದ ಇದು ಮೀಟರ್ ದಾಗ ಬಂತಂದ್ರೆ ಇದು ಸೆಕೆಂಡ್ ಆಗಿ ಬರ್ತಿದೆ ತಿಳಿಯಾಗಲ್ಲ ಒಂದು ಮಿನಿಟ್ನ ಒಂದು ಅವರ್ದಾಗ ಎಷ್ಟು ಸೆಕೆಂಡ್ ಅಂತ ಇಲ್ಲಿ ಬರಬೇಕು ಒಂದು ಕಿಲೋಮೀಟರ್ ಒಳಗೆ ಎಷ್ಟು ಮೀಟರ್ ಇದೋ ಇಲ್ಲಿ ಬೇಕು ಯಾಕಂದ್ರೆ ನಾವು ಕಿಲೋಮೀಟರ್ ಪರ್ ಅವರ್ ಈಗ ಇದು ನಾವು ಮೀಟರ್ ಪರ್ ಸೆಕೆಂಡ್ನ ಮಾಡ್ಕೊಳ್ತೇವೆ ನಾವು ತಿಳಿತು ಇಲ್ಲಿ ನೋಡ್ರಿ ಕಿಲೋಮೀಟರ್ ಪರ್ ಅವರ್ ಐತಿ ಇದು ಇದನ್ನ ನಾವು ಮಾಡ್ತೇವೆ ಮೀಟರ್ ಪರ್ ಸೆಕೆಂಡ್ ತಿಳಿತಿಲ್ಲ ಈ ಕಿಲೋಮೀಟರ್ ಮೀಟರ್ದ ಮಾಡಬೇಕು ಸೆಕೆಂಡ್ ಸೆಕೆಂಡ್ ಅವರ್ದು ಸೆಕೆಂಡ್ ಮಾಡಬೇಕು ಇವಾಗ ನಾವು ಏನು ಮಾಡ್ಬೇಕು ಈಗ ಇಲ್ಲಿ ನೋಡ್ರಿ ಒಂದು ಮೀಟರ್ ಗಟ್ಟೆ ಇತ್ತು ಮೀಟರ್ದ ಮಾಡ್ಕೊಂಡಿಲ್ಲ ಒಂದು ಮೀಟರ್ದ ಗಟ್ಟೆ ಇತ್ತು ಕಿಲೋಮೀಟರ್ ಪರ್ ಅವರ್ ಇಲ್ಲ ಈ ಮ್ಯಾಗ 1000 ಇಟ್ಟು ಬಿಡಿ 1000 ಇಟ್ರೆ ಡಿವೈಡೆಡ್ ಬೈ 60 ಇಂಟು 60 ಈ ಲೆಕ್ಕ ಮಾಡ್ರಿ 0000 ಆಯ್ತು ಎಷ್ಟೇ ಎರಡು ಮೂರಲೆ ಎರಡು ಐದಲೆ 5 ಡಿವೈಡೆಡ್ ಬೈ 3 ಇಂಟು 6 18 ಈ ತಿಳಿತಲ್ಲ ಈಗ ನೋಡ್ರಿ ಈಗ ಕಿಲೋಮೀಟರ್ ಪರ್ ಅವರ್ ಕೊಟ್ಟಿರ್ತಾರಲ್ಲ ಯಾವ್ದಾದ್ರು ಸ್ಪೀಡ ಅದನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕಾದ್ರೆ ನಮ್ಗೆ ಎಷ್ಟು ಏನು ಮಾಡಬೇಕು 5 ಡಿವೈಡೆಡ್ ಬೈ 18 ಇಂಟ ಮಲ್ಟಿಪಲ್ ಮಾಡಬೇಕು ತಿಳಿತು ಅದನ್ನ ಮೀಟರ್ ಪರ್ ಸೆಕೆಂಡ್ ಕೊಟ್ಟಿರಂದ್ರೆ ಅದನ್ನ ಉಲ್ಟಾ ಕಿಲೋಮೀಟರ್ ಪರ್ ಅವರ್ ಮಾಡ್ಕೋಬೇಕಾದ್ರೆ ಇದೇನಿದೆ ಇದನ್ನ ಉಲ್ಟಾ ಮಾಡ್ಬೋದು 18 ಡಿವೈಡೆಡ್ ಬೈ 5 ಮಾಡೋದು ಇಲ್ಲಿ 5 ಡಿವೈಡೆಡ್ ಬೈ 18 ತಿಳಿತಲ್ಲ ಕಿಲೋಮೀಟರ್ ಪರ್ ಅವರ್ ಅಂತ ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕಾದ್ರೆ 5 ಡಿವೈಡೆಡ್ ಬೈ 18 ಮಾಡಬೇಕು ಮೀಟರ್ ಪರ್ ಸೆಕೆಂಡ್ ಇದ್ದರೆ ಕಿಲೋಮೀಟರ್ ಪರ್ ಅವರ್ ಮಾಡ್ಬೇಕಾದ್ರೆ 18 ಡಿವೈಡೆಡ್ ಬೈ 5 ಮಾಡಬೇಕು ಸೇಮ್ ಇದೇ ಟೈಪ್ ಕ್ವೆಶನ್ ಇಲ್ಲಿ ಡೌಟ್ ಕೇಳಿರ್ತಾರೆ ಅವ್ರಿಗೆ ಈಗ ಡೈರೆಕ್ಟ್ ಕ್ವೆಶನ್ ಕೇಳ್ಬೋದು ನಿಮ್ಗೆ 50 ಕಿಲೋಮೀಟರ್ ಪರ್ ಅವರ್ ಇದೆ ಕಿಲೋಮೀಟರ್ ಪವರ್ ಇದೆ ಇದನ್ನ ಮೀಟರ್ ಪರ್ ಸೆಕೆಂಡ್ದಾಗ ಹೇಳಿ ಮೀಟರ್ ಪರ್ ಸೆಕೆಂಡ್ದಾಗ ಎಷ್ಟ ಈಗ ಕೇಳಿ ಏನು ಮಾಡೋದು ಮೀಟರ್ ಪರ್ ಸೆಕೆಂಡ್ ಏನು ಮಾಡ್ಬೇಕು ಕಿಲೋಮೀಟರ್ ಪರ್ ಅವರ್ ಇದ್ದ ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕಾದ್ರೆ ಇವಾಗ ಇಂಟು 5/18 ಮಾಡಬೇಕು ಇಲ್ಲಿ ಬರ್ರಿ 5 55 ಇದ್ದಿದ್ದು ಹೇಳ್ರಿ ಇಂಟು 5/18 ಇದೇನು ಬರತ್ತಲ್ಲ ಇದೇ ಆನ್ಸರ್ ಇದ್ರ ಕಿಲೋಮೀಟರ್ ಇದ್ದ ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕು ಈಜಿ ಆಗಿ ಇಂಥ ಈಜಿಯಾಗಿ ಕ್ವಶನ್ಗಳು ಬೀಳ್ತಾವೆ ನಿಮ್ಗೆ ತಿಳಿತಲ್ಲ ಈ ಬರೀ ಆ ಲೆಕ್ಕ ನೋಡೋಣ ಈಗ ಈ ನೋಡ್ರಿ ಈಗ ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟರ್ ಐತಿ ಈಗ 25 ಡಿಸ್ಟೆನ್ಸ್ ಇದ್ರೂ ತುಂಬಿಡ್ರಿ ಸ್ಪೀಡ್ ಕೇಳಿದ್ರಲ್ಲಿ ಈಗ ಅವರ ಸ್ಪೀಡ್ ಕೇಳಿದ್ರೆ 25 ಇಟ್ಬಿಡ್ರಿ 25
ಡಿವೈಡೆಡ್ ಬೈ ಟೈಮ್ ಇಟ್ಟಿತಿ 5 ಮಿನಿಟ್ ಬಿಡಿದಾರೆ ಕಿಲೋಮೀಟರ್ ಇತ್ತಿದ್ದಾಗ ಇದನ್ನ ಏನು ಮಾಡ್ಬೇಕು ನಾವು ಅವರ್ ದ ಮಾಡ್ಕೋಬೇಕು ಯಾಕೋ ಇಲ್ಲಾದ್ರೆ ಇದನ್ನ ಕಿಲೋಮೀಟರ್ ಇದ್ದ ಮೀಟರ್ ದ ಮಾಡ್ಕೋಬೇಕು ಇಲ್ಲ ಬೇಕಾದಾಗ ಇದು ನಡೀತದೆ 1 2 3 ಆಯ್ತು ಮೀಟರ್ ದಾಗ ಆಯ್ತು ಇದನ್ನ ಸೆಕೆಂಡ್ ದ ಮಾಡ್ಕೋಬೇಕು 5 ಇಂಟು 60 ಲೆಕ್ಕ ಮಾಡ್ಬಿಡಿ 5 1 ಲೇ 5 5 ಲೇ ತಿಳಿತು ಈ 0 ಆಯ್ತು 500 ಡಿವೈಡೆಡ್ ಬೈ 6 ಇದು ಎಷ್ಟು ಬರುತ್ತೆ ಹೇಳು ಲೆಕ್ಕ ಮಾಡ್ರಿ 5 5 ಆರಲೇ ಸರಿ 6 ಆರಲೇ 36 6 ಇಂಟು 48 6 ಇಂಟು 6 ಇಂಟು 48 69 ಲೇ 54 6 ಇಂಟು 48 ಎಂಡ್ ಇವತ್ತು 6 ಇಂಟು 48 ಆಯ್ತು 48 2 ಉಳಿತಿವಿ 2 25 6 3 ಲೇ 18 3 ಲೇ 18 ಮತ್ತೆ 2 ಉಳಿತು 3 3 3 ಈ ಟೈಪ್ ಬರುತ್ತೆ ಇಷ್ಟ ಮೀಟರ್ ಪರ್ ಸೆಕೆಂಡ್ ಕಿಲೋಮೀಟರ್ ಪರ್ ಅವರ್ ಅಲ್ಲ ಇದು ಮೀಟರ್ ಪರ್ ಸೆಕೆಂಡ್ 83.333 ಮೀಟರ್ ಪರ್ ಸೆಕೆಂಡ್ ಬರುತ್ತೆ ನೋಡಿ ಪ್ರಾಬ್ಲಮ್ ನೋಡಿ ಇದು ಒಂದು ರೈಲು 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಒಂದು ಕಂಬವನ್ನು 9 ಸೆಕೆಂಡ್ ನಲ್ಲಿ ದಾಟುತ್ತದೆ ದಾಟುತ್ತದೆ ಫುಲ್ ಸ್ಟಾಪ್ ಆಯ್ತು ಹಾಗಾದರೆ ರೈಲಿನ ಉದ್ದ ಎಷ್ಟು ಆ ರೈಲಿನ ಉದ್ದ ಎಷ್ಟು ಯಾವ ರೈಲು ದಾಟುತ್ತಾ ಆ ರೈಲಿನ ಉದ್ದ ಎಷ್ಟು ಅಂತ ಕೇಳಿದರು ನೋಡಿ ಈಗ ನಾನು ಹೇಳಿದೆ ನಿಮಗೆ ಕಿಲೋಮೀಟರ್ ಪರ್ ಅವರ್ ಕೊಡ್ತಾರೋ ಏನು ಮಾಡಬೇಕು ಇಲ್ಲಿ ಸೆಕೆಂಡ್ ಅಂತ ಟೈಮ್ ಕೊಟ್ಟರು ಅಂದ್ರೆ ಅದನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು ಯಾಕಂದ್ರೆ ಇದು ಅವರ್ ಅದು ಸೆಕೆಂಡ್ ಆಗಬೇಕಾದ್ರೆ ನಾವು ಕಿಲೋಮೀಟರ್ ಪರ್ ಅದು ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು ಈ ನೋಡಿದ ಈ ಕ್ವೆಶ್ಚನ್ ಎಷ್ಟು ಈಜಿ ಆಗಿ ಮಾಡಬಹುದು ನಾವು ಈಗ ಏನು ಕೊಟ್ಟರು ನಿಮಗೆ 60 ಕಿಲೋಮೀಟರ್ ಪರ್ ಅವರ್ ಕೊಟ್ಟರು ಇದನ್ನ ನಾವು ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು ಏನು ಹೇಳಿ ನಿಮಗೆ ಇಂಟು 5/18 ಮಾಡ್ರಿ ಈಗ 60 ಇಂಟು 5/18 ಮೂರು ಆರಲೇ ಮೂರು ಇಪ್ಪತ್ತಲೇ ತಿಳಿತು ಆರು ಮೂರು ಎರಡಲೇ ಸಾರಿ ಎರಡು ಮೂರಲೇ ಎರಡು ಹತ್ತಲೇ 10 ಇಂಟು 5 50 ಡಿವೈಡೆಡ್ ಬೈ 3 ಇದೆಷ್ಟು ಬಂತು ಇದು ಮೀಟರ್ ಪರ್ ಸೆಕೆಂಡ್ 50 ಡಿವೈಡೆಡ್ ಬೈ 3 ಬಂದಿದ 50 ಬೈ 3 ಮೀಟರ್ ಪರ್ ಸೆಕೆಂಡ್ ಅಂತ ಬಂದಿದೆ ಇದು ನಾವು ಏನು ಮಾಡಬೇಕು ಇದಕ್ಕೆ 9 ಸೆಕೆಂಡ್ ಅಂತ ಹೇಳಿದರು 9 ಸೆಕೆಂಡ್ ಅಂತ ಲೆಕ್ಕ ಮಾಡ್ತಂದ್ರೆ ಇವನ್ನ 9 ಸೆಕೆಂಡ್ ಅಲ್ಲಿ ಇಲ್ಲಿ ಕ್ರಾಸ್ ಆಯ್ತಂದ್ರೆ ಈ ಟ್ರೇನ್ ಉದ್ದ ಅಂತ ಹೇಳೋದ ನಮಗೆ ಈಜಿಯಾಗಿ ಗೊತ್ತಾಗುತ್ತೆ ಅದಕ್ಕೆ ನೋಡಿ ಈಗ ಬರ್ಕೋರಿ ಈಗ ರೈಲಿನ ಉದ್ದ ಅಂತ ಬರ್ಕೋರಿ ರೈಲಿನ ಉದ್ದ ಬರ್ಕೋರಿ ಈಗ ಈ 50 ಡಿವೈಡೆಡ್ ಬೈ 3 ಇದೆ ಇದು 1 ಸೆಕೆಂಡ್ ಅಲ್ಲಿ ಕ್ರಾಸ್ ಆಗುತ್ತೆ 1 ಸೆಕೆಂಡ್ ಎಷ್ಟು ಹೋಯ್ತಿದೆ ಇದು 50 ಅಂದ್ರೆ 50 ಬೈ 3 68 ಬರುತ್ತೆ ನೋಡಿ ಇದು 13 ಲೇ ಅಂತಂದ್ರೆ 16 ಪಾಯಿಂಟ್ ಸಮಥಿಂಗ್ ಸಮಥಿಂಗ್ ಬರುತ್ತೆ ಆಟ್ ವಾಟ್ 16 ಸಮಥಿಂಗ್ ಸೆಕೆಂಡ್ ಒಳಗ ಮೀಟರ್ ಪರ್ ಸೆಕೆಂಡ್ ಒಳಗ ಟ್ರೈನ್ ಫಾಸ್ಟ್ ಆಗಿ ಹೋಯ್ತಿ ಹಿಂಗ 9 ಸೆಕೆಂಡ್ ಅಂದ್ರೆ ಪೂರ ಹೋಗಿ ಮುಟ್ಟುತ್ತದ ಅದು 9 ಸೆಕೆಂಡ್ ದಾಗ 8 ಡಿವೈಡೆಡ್ 8 ಮೈಲ್ ಇಂದ ಇಟ್ರೆ ಅಂದ್ರೆ ನಿಮಗೆ ಟ್ರೈನ್ ಎಷ್ಟು ಮುಟ್ಟುತ್ತೆ ಅನ್ನೋದು ಅದು ಗೊತ್ತಾಗುತ್ತೆ ನಿಮಗೆ ಇದು ರೈಲಿನ ಉದ್ದ ಉದ್ದ ಅಂದ್ರೆ ಯಾವ ಟೈಪ್ ಡಿಸ್ಟೆನ್ಸ್ ಇದ್ದಂಗೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿಲ್ಲ ನಿಮ್ಮ ಸ್ಪೀಡ್ ಇಂಟು ಟೈಮ್ ಬಂದ್ಬಿಡ್ತದೆ ಈಗ ಸ್ಪೀಡ್ ಇದ್ದೈತಿ ಟೈಮ್ ಎಷ್ಟು ಬರ್ತೈತಿ 9 ಸೆಕೆಂಡ್ ತಿಳಿದಿಲ್ಲ ನಿಮ್ಗೆ ಈಗ ನೋಡ್ರಿ ಈ ರೈಲಿನ ಉದ್ದ ಅಂದ್ರೆ ಏನಿದೆ ಈ ಒಂದು ಟೈಪ್ ಉದ್ದ ಡಿಸ್ಟೆನ್ಸ್ ಇದ್ದಂಗೆ ಟ್ರೈನ್ ಎಷ್ಟು ಡಿಸ್ಟೆನ್ಸ್ ಇದ್ವಿ ಟ್ರೈನ್ ಉದ್ದ ಆದ್ರೆ ಡಿಸ್ಟೆನ್ಸ್ ಬೇಕಾದ್ರೆ ಏನ್ ಮಾಡ್ಬೇಕು ನಾವು ಈಗ ನೋಡ ಸ್ಪೀಡ್ ಬೇಕಾಯ್ತಂದ್ರೆ ಸ್ಪೀಡ್ ಬೇಕಾಯ್ತಂದ್ರೆ ಏನ್ ಮಾಡ್ತೀರಿ ನೀವು ದೂರ ಡಿವೈಡೆಡ್ ಬೈ ಕಾಲ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಇದೆಯಲ್ಲ ಈಗ ನಾವು ಡಿಸ್ಟೆನ್ಸ್ ಇರಬೇಕೈತಿ ಡಿಸ್ಟೆನ್ಸ್ ಇದೆಯಲ್ಲ ಈಗ ನಾವು ದೂರ ಬೇಕಾಗೈತಿ ಟ್ರೈನ್ ಎಷ್ಟು ಉದ್ದ ದೂರ ಐತಿ ಟ್ರೈನ್ ಎಷ್ಟು ಉದ್ದ ಐತಿ ಏನ ಡಿಸ್ಟೆನ್ಸ್ ಏನ್ ಮಾಡ್ತೀವಿ ಟೈಮ್ ಇಂಟು ಸ್ಪೀಡ್ ಸ್ಪೀಡ್ ಇದ್ದಂಗೆ ಇರ್ತೈತಿ ಇಂಟು ಟೈಮ್ ಈಗ ಸ್ಪೀಡ್ ಕೊಟ್ಟಾರೆ 50 ಡಿವೈಡೆಡ್ ಬೈ 3 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಈಗ ಸ್ಪೀಡ್ ಇದೆ ಇಂಟು ಟೈಮ್ ಇದೆ 9 ಸೆಕೆಂಡ್ ತಿಳಿದು ಈ 9 ಇಂಟ್ರಿ 3 ಒಂದೇ 3 ಮೂರಲಿ 50 ಇಂಟು 3 150 ಮೀಟರ್ ಯಾಕೋ ಇಲ್ಲಿ ಸೆಕೆಂಡ್ ಇರ್ತದೆ ಮೂರದೇ ಇರ್ತದೆ ಇದು ಮೀಟರ್ ಡಿವೈಡೆಡ್ ಬೈ ಸೆಕೆಂಡ್ ಇದೆ ಇದು ಸೆಕೆಂಡ್ 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 ಕ್ಯಾನ್ಸಲ್ ಆಯ್ತಂದ್ರೆ ಉಳಿತೇನ ಮೀಟರ್ ಡಿಸ್ಟೆನ್ಸ್ ಯಾವ್ದು ಐತಾರೋ ಮೀಟರ್ ಅದ ತಿಳಿದು ಹಾಗಾದರೆ ರೈಲಿನ ಉದ್ದ ರೈಲಿನ ಉದ್ದ 150 ಮೀಟರ್ ತಿಳಿದಲ್ಲ ಈ ಟೈಪ್ ಕ್ವಶನ್ ಕೇಳ್ತಾರೋ ಈ ಮುಂದಿನ ಕ್ವಶನ್ ಅಂತ ನೀವು ಮಾಡ್ತೀರಿ ಹಾ ಈ ನೋಡ್ರಿ ನೀವ ನಿಮ್ ಹೋಮ್ವರ್ಕ್ ಅದ ಎಚ್ ಡಬ್ಲ್ಯೂ ಹೋಮ್ವರ್ಕ್ ಇದು ಮಾಡಿ ನೋಡ್ರಿ ನೀವ ಎಲ್ಲಾರು ಮಾಡ್ರಿ ಈಗ ಜೂನಿಯರ್ ಆಗ್ಲಿ ಸೀನಿಯರ್ ಆಗ್ಲಿ ಇದು ಮಾಡ್ರಿ ಸ್ಪೀಡ್ ಡಿಸ್ಟೆನ್ಸ್ ಟೈಮ್ ಮೂರು ಒಳಗೆ ಎರಡು ಕೊಟ್ಟೆವು ಒಂದು ಕಲ್ಲಿ ಇಡಬೇಕು ತಿಳಿತು ಈಗ ಸ್ಪೀಡ್ 40 ಕಿಲೋಮೀಟರ್ ಪರ್ ಮೀಟರ್ ನಲವತ್ತು ಮೀಟರ್ ಪರ್ ಸೆಕೆಂಡ್ ಒಳಗೆ ಕೊಟ್ಟದ ವೆಹಿಕಲ್ ಹೊಂಟಿದ್ವಿ 8 ಸೆಕೆಂಡ್ ಹೋಗಿ ಮುಡಿದೈತಿ ಹಾಗಾದ್ರೆ ಡಿಸ್ಟೆನ್ಸ್ ಎಟ್ಟಿದ್ವಿ
ಅಷ್ಟೇ ಇದಕ್ಕೆ ಫಾರ್ಮುಲಾ ಹಚ್ಚಿ ನೀವು ಲೆಕ್ಕ ಮಾಡಿ ಇವೆಲ್ಲ ಕಾಲಮ್ ಫಿಲ್ ಮಾಡಿರಿ ತಿತ್ತಲ ಕ್ವಶನ್ ನಂಬರ್ 1 2 3 4 ಆನ್ಸರ್ ಎಷ್ಟು ಬರ್ತದ ಕಮೆಂಟ್ ಮಾಡಿರಿ ತಿಳಿದು ಮಾಡಿರಿ ಫಾರ್ಮುಲಾ ನೋಡಿ ಎರಡು ಕೊಟ್ಟಿದ್ದೆ ಒಂದು ಮಿಸ್ ಮಾಡ್ತೀವಿ ಎರಡು ಕೊಟ್ಟಿದ್ದೆ ಒಂದು ಮಿಸ್ ಮಾಡ್ತೀವಿ ಯಾಕಂದ್ರೆ ಬಂದ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆ್ಯಂಡ್ ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಈ ಫಾರ್ಮುಲಾ ಹಚ್ಚಿರೋದು ನೀವು ಸ್ಟಾರ್ಟಿಂಗ್ ಮಷಿನ್ನ ಫಾರ್ಮುಲಾ 3 ಅದು ಹಚ್ಚಿಬಿಟ್ಟು ಸೇರಿದ್ರೆ ನೀವು ಈಸಿಯಾಗಿ ಮಾಡ್ಬೋದು ಪಟಪಟ ಇದು ಮಾಡಿರಿ ಕಮೆಂಟ್ ಹಾಕ್ರಿ ಆಯಿತು ಈಗ ನೋಡ್ರಿ ಇದನ್ನ ಟೈಪ್ ನಿಮ್ಮ ಟೀಚಿಂಗ ಇನ್ನು ಎರಡು ಜನ ಟೀಚರ್ ಅದ ಮೂರು ಜನ ಟೀಚರ್ ಅದ ನಮ್ಮಲ್ಲಿ ಏನಾ ಎಮ್ ಜಿ ಸಿ ಕೋಚಿಂಗ್ ಕ್ಲಾಸಸ್ ಒಳಗ ಏನದ ಎಮ್ ಜಿ ಸಿ ಕೋಚಿಂಗ್ ಕ್ಲಾಸಸ್ ಕೋಚಿಂಗ್ ಕ್ಲಾಸಸ್ ಎಂಟರ್ ಆಗು ಅಗ್ನಿವೀರ ಮತ್ತ ಅಗ್ನಿವೀರ ಆ್ಯಂಡ್ ಎಸ್ ಎಸ್ ಸಿ ಜಿ ಡಿ ನವೋದಯ ಮುರಾರ್ಜಿ ಸೈನಿಕ್ ಸ್ಕೂಲ್ ಕಿತ್ತೂರು ಚೆನ್ನಮ್ಮ ಇವ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಆ ಕೋಚಿಂಗ್ ಕ್ಲಾಸಸ್ ಇರ್ತಾವ ಮತ್ತು ದೊಡ್ಡವ್ರಿಗೆ ಟ್ವೆಲ್ತ್ ಮುಗಿಸಿರ್ಬೇಕು ಟೆಂತ್ ಪಾಸ್ ಆದ್ರೆ ನಡೀತದೆ 18 ವರ್ಷ ಆಗಿರಬೇಕು ಅವರಿಗೆ ಅಗ್ನಿವೀರ್ ಮತ್ತು ಎಸ್ ಎಸ್ ಸಿ ಜಿ ಡಿ ಆಗಲಿ ಎಮ್ ಟಿ ಎಸ್ ಆಗಲಿ ಸಿ ಎಚ್ ಎಸ್ ಎಲ್ ಆಗಲಿ ಸಿ ಜಿ ಎಲ್ ಇವತ್ತು ನಮ್ಗೆ ಟೀಚಿಂಗ್ ಇರುತ್ತೆ ಹೀಗಾಗಿ ನಮ್ಮಲ್ಲಿ ಟೀಚರ್ ಎಲ್ಲ ಈ ಟೀಚಿಂಗ್ ಸ್ಟಾರ್ಟ್ ಇದೆ ಈಗ ಈ ಬ್ಯಾಚ್ ಸ್ಟಾರ್ಟ್ ಆಗಿದೆ ಈಗ ಜೂನ್ 1ರಿಂದ ಬ್ಯಾಚ್ ಸ್ಟಾರ್ಟ್ ಆಗಿದೆ ಇದು ಅರೌಂಡ್ ಸೆಪ್ಟೆಂಬರ್ ಮುಗಿತದೆ ಇದು ಸೆಪ್ಟೆಂಬರ್ದಾಗ ಇದು ಟೋಟಲ್ ಆಗಿ ಮುಗಿತದೆ ಲಾಸ್ಟ್ 15 ಡೇಸ್ ಇರ್ತದೆ ಕಂಟಿನ್ಯೂಸ್ ಡೈಲಿ ಒಂದು ಕ್ವಶನ್ ಬರುತ್ತವ ಕ್ವಶನ್ ಬರ್ತು ಅಂದ್ರೆ ಅಲ್ಲಿ ಆದ ದಿನ ಏನದ ನಿಮ್ಗೆ ರಿಸಲ್ಟ್ ಹೇಳಿ ನಿಮ್ಮನ್ನ ಅಲ್ಲೇ ಸರಿಪಡಿಸಿಕೊಡ್ತಾರೆ ಏನು ಕ್ವಶನ್ ಬರ್ದ ನೀವು ತಪ್ಪು ಮಾಡಿರಂತ ವೈಯಕ್ತಿಕ ಕಾಳಜಿ ತಗೊಂಡ್ರೆ ಹೋಗಲ್ಲ ಆಗ ಈ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲ ಇದ ಫಸ್ಟ್ ಅಕ್ಟೋಬರ್ 23 ಈಗ ನೆಕ್ಸ್ಟ್ ನೀವು ಸೆಕೆಂಡ್ ಬ್ಯಾಚ್ ಎಮ್ ಜಿ ಸಿದ ಸೆಕೆಂಡ್ ಬ್ಯಾಚ್ ಸೆಕೆಂಡ್ ಎಮ್ ಜಿ ಸಿ ಬ್ಯಾಚ್ ಇದು ಸ್ಟಾರ್ಟ್ ಆಗೈತಿ ಆದಷ್ಟು ಜಲ್ದಿ ನೀವು ಬಂದ ಭೇಟಿ ಕೊಟ್ಟ ನಮ್ಮ ಕೋಚಿಂಗ್ ಸೆಂಟರ್ಕ ಬಂದ ನಿಮ್ದು ಅಡ್ಮಿಷನ್ ಮಾಡಿ ಹೋಗ್ರಿ ಅದಾದ್ಮೇಲೆ ನಿಮ್ಗೆ ಏನಾದರೂ ನಿಮ್ಮ ಮುನ್ನೆಚ್ಚರಿಕೆಗಳು ಏನಾದರೂ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಹೇಳುತ್ತಂತ ನಾವು ನಿಮ್ಮ ಮೊದಲಿರತ್ತು ಏನೇನು ಮಾಡ್ಬೇಕಂತ ಹಾಗಾಗಿ ಈಗ ಆಲ್ರೆಡಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಅದ ಗೌರ್ಮೆಂಟ್ ಜಾಬ್ ಕರೆದಾರ ಈಗ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಹವಾಲ್ದಾರಿತ ಪೋಸ್ಟ್ ಕರೆದಾರ ಈಗ ಅದ್ರ ಪ್ರಿಪ್ರೇಷನ್ ಇತ್ತಂದ್ರೆ ನೀವು ಡೈರೆಕ್ಟಾಗಿ ಬಂದ ಜಾಯ್ನ್ ಆಗ್ಬೋದು 1ರಿಂದ ಅದರ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಆದಷ್ಟು ಎಲ್ಲರೂ ಬರ್ರಿ ಥ್ಯಾಂಕ್ ಯು